ಈ ವರ್ಷದಿಂದ NCERT 6ನೇ ತರಗತಿಯ ಪಠ್ಯಕ್ರಮದಲ್ಲಿ ನ್ಯಾಷನಲ್ ವಾರ್ ಮೆಮೋರಿಯಲ್ ಎಂಬ ಕವಿತೆ ಹಾಗೂ ವೀರ ಅಬ್ದುಲ್ ಹಮೀದ್ ಕುರಿತ ಅಧ್ಯಾಯವನ್ನು ಸೇರಿಸಲಾಗಿದೆ. ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ ಜಂಟಿಯಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ವರದಿಗಳು ಹೇಳಿವೆ. ಶಾಲಾ ಮಕ್ಕಳಲ್ಲಿ ದೇಶಭಕ್ತಿ, ಕರ್ತವ್ಯ ನಿಷ್ಠೆ, ಧೈರ್ಯ ಮತ್ತು ತ್ಯಾಗದ ಗುಣಗಳನ್ನು ಬೆಳೆಸೋದು ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾಲ್ಗೊಳ್ಳುವಿಕೆ ಪ್ರೇರೇಪಿಸೋದು ಇದರ ಉದ್ದೇಶವಾಗಿದೆ. ವೀರ್ ಅಬ್ದುಲ್ ಹಮೀದ್ ಎಂಬ ಅಧ್ಯಾಯ 1965 ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ಅಬ್ದುಲ್ ಹಮೀದ್ ಅವರನ್ನ ಕುರಿತಾಗಿದೆ. ಆ ವೀರ ಯೋಧನಿಗೆ ದೇಶದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಪರಮವೀರ ಚಕ್ರವನ್ನ ಮರಣೋತ್ತರವಾಗಿ ನೀಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ 1965 ನಡೆದ ಯುದ್ಧದಲ್ಲಿ ಅಬ್ದುಲ್ ಹಮೀದ್ ವಹಿಸಿದ್ದ ಪಾತ್ರ ಅತ್ಯಂತ ನಿರ್ಣಾಯಕವಾದದಾಗಿತ್ತು. 4ನೇ ಗ್ರೆನೇಡಿಯರ್ಸ್ನ ಕಂಪನಿ ಕ್ವಾರ್ಟರ್ ಮಾಸ್ಟರ್ ಹವಾಲ್ದಾರ್ ಅಬ್ದುಲ್ ಹಮೀದ್ ಅವರ ಹೋರಾಟ ಅಸಾಧಾರಣವಾಗಿತ್ತು. ಪ್ಯಾಟರ್ನ್ ಟ್ಯಾಂಕರ್ಗಳಂತಹ ಅತ್ಯಾಧುನಿಕ ಯುದ್ಧ ಯಂತ್ರಗಳ ಎದುರು ಇವರು ತೆಗೆದುಕೊಂಡು ಹೋಗಿದ್ದ ಜೀಪ್ ಮೌಂಟ್ ಗನ್ ಒಂದು ಆಟಿಕೆಯಂತಿತ್ತು. ಕಬ್ಬಿನ ಗದ್ದೆಯಲ್ಲಿ ವ್ಯೂಹವನ್ನು ಕಟ್ಟಿಕೊಂಡು ನಿಂತಿದ್ದ ಟ್ಯಾಂಕ್ಗಳಿಗೆ ಎದೆಯೊಡ್ಡಿ ನಡೆಸಿದ ಏಕಾಂಗಿ ಹೋರಾಟದಲ್ಲಿ 7 ಪಟ್ಟಾನ್ ಟ್ಯಾಂಕ್ಗಳನ್ನು ನಾಶಪಡಿಸಿ ಭಾರತದ ಗೆಲುವಿಗೆ ತಮ್ಮ ಬಲಿದಾನದಿಂದಲೇ ದಿಟ್ಟ ಮುನ್ನುಡಿ ಬರೆದಿದ್ದರು ಅಬ್ದುಲ್ ಹಮೀದ್. 1965 ಸೆಪ್ಟೆಂಬರ್ 8 ಪಾಕ್ ಸೇನೆ 4ನೇ ಗ್ರೆನೇಡಿಯರ್ಸ್ ವ್ಯೂಹದ ಸ್ಥಳದ ಮೇಲೆ ಮತ್ತೆ ಮತ್ತೆ ದಾಳಿ ನಡೆಸಿದ ಸಂದರ್ಭ ಅದು. CQMH ಅಬ್ದುಲ್ ಹಮೀದ್ ಕಬ್ಬಿನ ಗದ್ದೆಯ ಮರೆಯಿಂದಲೇ ಪಾಕಿಸ್ತಾನದ ಟ್ಯಾಂಕ್ಗಳ ಮೇಲೆ ರಿಕಾಯಿಲ್ಲೆಸ್ ಬಂದೂಕಿನಿಂದ ಗುಂಡಿನ ಮಳೆಗೆರೆದ್ರು. ಪಾಕಿಸ್ತಾನದ 2 ಪಟ್ಟಾನ್ ಟ್ಯಾಂಕ್ಗಳನ್ನು ನಾಶಪಡಿಸಿದ್ರು. ಮಾತ್ರವಲ್ಲ, ಉಳಿದ 4 ಟ್ಯಾಂಕ್ಗಳಲ್ಲಿ ಇದ್ದವರು ಅವನ್ನ ಬಿಟ್ಟು ಹಿಮ್ಮೆಟ್ಟುವಂತೆ ಮಾಡಿದ್ರು. ಪಾಕಿಸ್ತಾನದ ಸೇನೆ ಶಸ್ತ್ರಸಜ್ಜಿತ ಪಡೆಗಳಿಂದ ದಾಳಿ ನಡೆಸ್ತಾ ಇದ್ರೆ ಇವರ ಬಳಿ RCL ಬಂದೂಕುಗಳನ್ನು ಹೊರತುಪಡಿಸಿ ಬೇರೇನೂ ಇರಲಿಲ್ಲ. ಸೆಪ್ಟೆಂಬರ್ 9 ಪಾಕಿಸ್ತಾನಿ ಸೇಬರ್ ಜೆಟ್ಗಳಿಂದ ವೈಮಾನಿಕ ದಾಳಿ ಪ್ರಾರಂಭ ಆಯಿತು, ಆದರೆ ಹೆಚ್ಚಿನ ಹಾನಿ ಆಗಲಿಲ್ಲ. ದಿನದ ಅಂತ್ಯದ ವೇಳೆಗೆ CQMH ಅಬ್ದುಲ್ ಹಮೀದ್ ಮತ್ತು ಅವರ ಕಂಪನಿ ಇನ್ನೂ 2 ಟ್ಯಾಂಕ್ಗಳನ್ನು ಹೊಡೆದು ಹಾಕ್ತು. 1965 ಸೆಪ್ಟೆಂಬರ್ 10 ಪಟ್ಟಾನ್ ಟ್ಯಾಂಕ್ಗಳೊಂದಿಗೆ ಪಾಕಿಸ್ತಾನಿ ಸೇನೆ ನುಗ್ಗಿ ಬಂತು. ತೀವ್ರ ರೀತಿಯಲ್ಲಿ ಆಕ್ರಮಿಸ್ತಾ ಪಾಕ್ ಸೇನೆ ನುಗ್ಗಿ ಬರ್ತಾ ಇದ್ದಂತೆ ಪರಿಸ್ಥಿತಿಯ ಗಂಭೀರತೆಯ ಅರಿವಾಗಿತ್ತು ಹಮೀದ್ ಅವರಿಗೆ. ಇನ್ನು ತಡಮಾಡುವಂತಿಲ್ಲ ಅಂತ ಅಂದುಕೊಂಡವರಂತೆ CQMH ಅಬ್ದುಲ್ ಹಮೀದ್ ಅವರು ತಮ್ಮ ಜೀಪಿನ ಮೇಲೆ ಬಂದೂಕು ಹಾಕ್ಕೊಂಡು ಪಾರ್ಶ್ವಕ್ಕೆ ತೆರಳಿದ್ರು. ನುಗ್ಗಿ ಬರ್ತಾ ಇದ್ದ ಪಾಕ್ ಸೇನೆಯ ಟ್ಯಾಂಕ್ಗಳು ಮತ್ತು ಸೈನಿಕರ ಮೇಲೆ ಗುಂಡಿನ ಮಳೆಯನ್ನೇ ಸುರಿಸಿದ್ರು. ತೀವ್ರವಾದ ಪಾಕ್ ಶೆಲ್ ದಾಳಿ ಮತ್ತು ಟ್ಯಾಂಕ್ ಬೆಂಕಿಯ ಎದುರು ಕೂಡ ಶತ್ರುಗಳ ವಿರುದ್ಧ ಹಮೀದ್ ಬಿರುಸಿನ ದಾಳಿಯನ್ನು ಮುಂದುವರೆಸಿದ್ರು. ಸತತವಾಗಿ ಗುಂಡಿನ ದಾಳಿ ನಡೆಸಿ ಶತ್ರುಗಳ 3 ಪಟ್ಟಾನ್ ಟ್ಯಾಂಕ್ಗಳನ್ನು ಒಂದರ ನಂತರ ಮತ್ತೊಂದರಂತೆ ಹೊಡೆದುರುಳಿಸ್ಬಿಟ್ರು. ಆದರೆ ಮುಂದಿನ ಟ್ಯಾಂಕನ್ನು ಹೊಡೆಯೋಕೆ ತಯಾರಿ ನಡೆಸ್ತಿರುವಷ್ಟರಲ್ಲೇ ಅವರ ದೇಹ ವೈರಿಗಳ ಗುಂಡಿನಿಂದ ಜರ್ಜರಿತವಾಗಿತ್ತು. ವೈರಿಗಳಿಗೆ ಎದೆಕೊಟ್ಟು ಧೀರತನದಿಂದ ಹೋರಾಡಿ ಕಂಗೆಡಿಸಿದ್ದ ವೀರ ಯೋಧ ಹಮೀದ್ ಹುತಾತ್ಮರಾದರು. ಆದರೆ ಅವರ ಅಪಾರ ಶೌರ್ಯ ಭಾರತದ ಗೆಲುವಿಗೆ ಅತಿದೊಡ್ಡ ಕೊಡುಗೆಯನ್ನು ಕೊಟ್ಟಿತ್ತು. ಆ ಕಾಲದಲ್ಲಿ ಅಮೆರಿಕ ನಿರ್ಮಿತ ಪ್ಯಾಟರ್ನ್ ಟ್ಯಾಂಕ್ಗಳು ಅಂತಂದರೆ ಎಂದಿಗೂ ಸೋಲದ ಯುದ್ಧ ಯಂತ್ರಗಳು ಅನ್ನೋ ಭಾವನೆ ಜಗತ್ತಿನ ಹಲವು ದೇಶಗಳ ಸೈನಿಕರಲ್ಲಿ ಮನೆ ಮಾಡಿತ್ತು. ತಮ್ಮ ಧೈರ್ಯ ಮತ್ತು ದಿಟ್ಟ ಹೋರಾಟದಿಂದ ಈ ಭ್ರಮೆಯನ್ನು ಕಳಚಿದವರು ಅಬ್ದುಲ್ ಹಮೀದ್. ಹಮೀದ್ ಅವರ ಸಾಧನೆಯನ್ನು ಗೌರವಿಸಿ ಭಾರತ ಸರ್ಕಾರ ಅವರಿಗೆ ಮರಣೋತ್ತರ ಪರಮವೀರ ಚಕ್ರ ಪುರಸ್ಕಾರವನ್ನು ನೀಡಿ ಗೌರವಿಸಿತ್ತು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.